ನಮಸ್ತೆ. ಮಕ್ಕಳು ನಮ್ಮ ಬದುಕಿನ ಬಹುದೊಡ್ಡ ಆಸ್ತಿ. ಮಕ್ಕಳು ಅಂತಂದ್ರೆ ನಮ್ಮ ಇಡೀ ಜೀವನ ಅದರ ಸುತ್ತಲೇ ನಡೀತಾ ಇರುತ್ತೆ. ನಮಗೆ ನಮ್ಮ ಸಂಸ್ಕೃತಿ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಒಂದು ಹಂತ ಆದ್ಮೇಲೆ ನಮ್ಮ ಬದುಕು ಮೀಸಲಾಗಿರುವುದು ಮಕ್ಕಳಿಗಾಗಿ, ಇಡೀ ಸಮಾಜಕ್ಕಾಗಿ ಒಳ್ಳೆಯ ಪ್ರಜೆಗಳನ್ನ ಕೊಟ್ಟು ಹೋಗುವಂತಹ ಅಂತಿಮ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನೊಂದ್ಸಲ ಹೇಳ್ತೀನಿ, ಒಂದು ಸಲ ಮದುವೆ ಅಂತ ಆದ್ಮೇಲೆ ಸಮಾಜಕ್ಕಾಗಿ ಒಳ್ಳೆಯ ಪ್ರಜೆಗಳನ್ನು ಕೊಟ್ಟು ಹೋಗುವಂತಹ ಅದಷ್ಟೇ ನಮ್ಮ ಜವಾಬ್ದಾರಿ, ಅದೇ ಅಂತಿಮ ಜವಾಬ್ದಾರಿ, ಅದ್ರ ಬಿಟ್ಟು ಇನ್ಯಾವುದೂ ಇಲ್ಲ. ಇದು ನಮ್ಮ ಸಂಸ್ಕೃತಿ. ಆದರೆ ನಮ್ಗಿವತ್ ಅದನ್ನ ಮಾಡಕ್ ಆಗ್ತಿದ್ಯಾ? ನಾವು ಮಕ್ಕಳ ಸಲುವಾಗಿ ಬೇರೆ ಎಷ್ಟೆಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡಿದೀವಿ. ಪ್ರೊಫೆಷನ್ ಅಂತೀವಿ, ಕೆರಿಯರ್ ಅಂತೀವಿ, ಇನ್ಯಾವುದು ಆರ್ಥಿಕ ಭದ್ರತೆ ಅಂತೀವಿ, ಈ ಶಾಲೆ ಆ ಶಾಲೆ, ಎಷ್ಟು ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ಮತ್ತು ನಮ್ಮ ಭುಜದ ಮೇಲೆ ಭಾರ ಹೊತ್ಕೊಂಡಿದೀವಿ. ಇದೆಲ್ಲ ಮನಸ್ಸಿನಲ್ಲಿದ್ದಾಗ ನಾವು ಅಂದ್ಕೊಂಡ ರೀತಿಯಲ್ಲಿ ಮಕ್ಕಳಿಗೆ ತರಬೇತಿ ಕೊಡಕ್ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾವು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ವಿಭಿನ್ನವಾಗಿ ಮಕ್ಕಳು ಇದ್ದಾರೆ. ತುಂಬಾ ಅಳುವ ಮಕ್ಕಳು, ಹಠಮಾರಿ ಮಕ್ಕಳು, ಎಷ್ಟು ಒಂದೆರಡು ವರ್ಷದಲ್ಲಿ ಮಕ್ಕಳು ಮಾತಾಡೋದು ಕಲ್ತಾಗ್ಲೇನೆ ಅವ್ರನ್ನ ಹ್ಯಾಂಡ್ ಮಾಡಕ್ಕಾಗದೇ ಇರೋ ಸ್ಥಿತಿ. ಏಕಾಂಗಿ ಮಕ್ಕಳು ತಾಯಿ ತಂದೆಗೆ ಈಕ್ವಲ್ ಆಗಿ ನಡ್ಕೊಳ್ಳೋ ರೀತಿ, ದುರ್ವ್ಯಸನ ದುಶ್ಚಟಕ್ಕೆ ತೆರ್ಕೊಳ್ಳೋ ರೀತಿ, ತಮ್ಮ ಉಡುಗೆ ತೊಡುಗೆ ಆಹಾರದಲ್ಲಿ ವಿಭಿನ್ನ ಅಭಿವ್ಯಕ್ತಿ ಮಾಡುವ ಮಕ್ಕಳು, ಇದೆಲ್ಲ ಒಂದು ಕಡೆಗಾದ್ರೆ, ಅಥವಾ ಇಂಟೆಲಿಜೆನ್ಸ್ ಇದ್ರೂ ಓದಕ್ಕಾಗದೆ ಇರೋರು, ಅಪ್ಪ ಅಮ್ಮ ಬುದ್ಧಿವಂತರಾದ್ರೂ ಮಕ್ಕಳೆಲ್ಲ ಇಂಟೆಲಿಜೆನ್ಸ್ ಇಲ್ಲದೆ ಇರೋದು, ಹೀಗೆ ಮಕ್ಕಳ ಸಮಸ್ಯೆಗಳ ಸಮೂಹವೇ ಬೇರೆ. ಇನ್ನೊಂದು ಪೇರೆಂಟ್ಸ್ ಸಮಸ್ಯೆಯ ಸಮೂಹಗಳೇ ಬೇರೆ. ಇದರಲ್ಲಿ ಏನಾಗುತ್ತೆ, ಮಕ್ಕಳನ್ನು ನಿಭಾಯಿಸಕ್ಕಾಗದೆ ಮನಸ್ಸಿಗೆ ಒತ್ತಡ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಇದ್ಯಾವುದು ಬೇಡಪ್ಪ ಸಾಕಪ್ಪ ಎದ್ದೋಣ ಅಂತ ಆಗುತ್ತೆ. ಎಷ್ಟೋ ಮನೆಗಳಲ್ಲಿ ಮಕ್ಕಳ ಸಲುವಾಗಿ ಭಿನ್ನಾಭಿಪ್ರಾಯಗಳು ಸಂಸಾರಗಳನ್ನು ಒಡಿತಾ ಇದೆ. ಒಂದು ಕಾಲದಲ್ಲಿ ಮಕ್ಕಳಿಗೋಸ್ಕರ ಗಂಡ ಹೆಂಡತಿ ಒಂದಾಗ್ತಾ ಇದ್ರು, ಈಗ ಮಕ್ಕಳ ವಿಷಯದಲ್ಲಿ ಭಿನ್ನಾಭಿಪ್ರಾಯದಿಂದ ಮಕ್ಕಳು ತಾಯಿ ತಂದೆ ದೂರ ಆಗ್ತಿದ್ದಾರೆ. ಇದೆಲ್ಲದಕ್ಕೂ ಯಾವುದೋ ಒಂದು ರೀತಿಯಿಂದ ನಮಗ್ ದಾರಿ ಸಿಕ್ಕಬೇಕಲ್ವಾ, ಒಂದ್ ದಿಕ್ಸೂಚಿ ಬೇಕಲ್ವಾ. ಅದನ್ನ ನಾವು ಪ್ರತಿಯೊಬ್ರು ಎಕ್ಸ್ಪೆರಿಮೆಂಟ್ ಮಾಡಿ ಕಲಿಯೋಕ್ಕಿಂತ ಕಲಿತಿರುವುದನ್ನ ಯಾವುದು ಪ್ರೊಫೆಷನಲ್ಸ್ ಅಲ್ಲಿ ಸಿದ್ಧವಾಗಿದೆಯೋ ಅದನ್ನ ತಗೊಂಡಾಗ ಹೆಚ್ಚು ಅನುಕೂಲ ಆಗತ್ತಲ್ವಾ. ಇವತ್ತು ಉನ್ನತಿ ಹೀಲಿಂಗ್ ಫೌಂಡೇಶನ್ ಇದನ್ನ ಒಂದು ಪ್ರಭುತ್ವವನ್ನ ಇಟ್ಕೊಂಡಿದೆ. ಅಂದ್ರೆ ಈ ಮುಂದಿನ ಸೀರಿಯಲ್ ಅಲ್ಲಿ ನಾವು ಯಾವ್ಯಾವ ಕೇಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ವಿ, ಅದರ ಹಿನ್ನೆಲೆ ಏನು, ಅದನ್ನ ಹೇಗೆ ಸರಿ ಮಾಡೋಕಾಯ್ತು, ಚಿಕಿತ್ಸಕರ ಪಾತ್ರ ಏನು, ಪೋಷಕರ ಪಾತ್ರ ಏನು, ಶಾಲೆಯ ಪಾತ್ರವೇನು, ಹೀಗೆ ಸಮಗ್ರವಾಗಿ ಅವುಗಳನ್ನ ನಿರ್ವಹಿಸಿದ ರೀತಿಯನ್ನ ನಿಮ್ ಜೊತೆ ಹಂಚ್ಕೊಳ್ತೀವಿ. ಅದರಿಂದ ಏನಾಗುತ್ತೆ, ನಿಮಗೆ ಹೊಸ ದಾರಿ ಕಾಣುತ್ತೆ, ಪ್ರಶ್ನೋತ್ತರಗಳ ಮಾಲಿಕೆ ಅಗತ್ಯ ಇರುತ್ತೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಇದೊಂದು ನಿಮಗೆ ತೆರೆಕೊಳ್ಳುತ್ತೆ. ಹಾಗಾಗಿ ಮಕ್ಕಳ ಚೈಲ್ಡ್ ಕೇರ್ ಅನ್ನುವ ಹೆಸರಿನಲ್ಲಿ ಮಕ್ಕಳ ಬಗ್ಗೆ ಸಮಗ್ರ ದೃಷ್ಟಿಕೋನ ಬೆಳೆಸಿಕೊಂಡು ಪ್ರತಿಯೊಂದು ಸಮಸ್ಯೆಯನ್ನು ಅದಿರುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಭಾಯಿಸೋದಕ್ಕೆ ಇದೊಂದು ಪೀಠಿಕೆಯಾಗ್ಲಿ, ವೇದಿಕೆಯಾಗ್ಲಿ. ಎಲ್ಲರೂ ಒಂದಾಗಿ ನಮ್ಮ ಮುಂದಿನ ತಲೆಮಾರು ಯುವ ಸಮುದಾಯವನ್ನ ಕಟ್ಟಿ ಬೆಳೆಸುವ ಭದ್ರವಾದ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಳೋಣ, ಒಂದಾಗಿ ಈ ಕೆಲಸ ಮಾಡೋಣ.